ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಫುಡಿ ಫ್ರೆಂಡ್ಸ್. ಇವತ್ತಿನ ಸ್ಪೆಷಲ್ ರೆಸಿಪಿ ವೆಜ್ ರೆಸಿಪಿ, ಮಿರ್ಚಿಕಾ ಸಾಲನ್. ಇದು ನಾರ್ದರ್ನ್ ಡಿಶ್. ಆ್ಯಕ್ಚುಲಿ ಮಿರ್ಚಿ ಅಂದರೆ ಮೆಣಸು, ದೊಣ್ಣೆ ಮೆಣಸು ಅಂತ ಹೇಳ್ತೀವಲ್ಲ, ಅದು ಅದರದ್ದು ಕರಿ ಮಾಡ್ತಿದ್ದೇನೆ. ಸ್ವಲ್ಪ ಡಿಫ್ರೆಂಟ್ ಉಂಟು. ಸೊ ಇದು ಆ್ಯಕ್ಚುಲಿ ನಾನು ನೆಟ್ಟಲ್ಲಿ ನೋಡಿದ್ದೆ, ಸೊ ನನಗೆ ಟ್ರೈ ಮಾಡಲಿಕ್ಕಿತ್ತು, ಅದಕ್ಕೋಸ್ಕರ ಮಾಡ್ತಿದ್ದೇನೆ. ನೋಡ ಹೇಗಾಗ್ತದೆ ಅಂತ ನೋಡ, ಬನ್ನಿ ರೆಸಿಪಿಯನ್ನು ಸ್ಟಾರ್ಟ್ ಮಾಡುವ. ವಿಡಿಯೋನ ಎಂಡ್ ತನಕ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇವತ್ತು ನಾನು ಮಿರ್ಚಿಕಾ ಸಾಲನ್ ನಾರ್ತ್ ಇಂಡಿಯನ್ ಡಿಶ್ ಮಾಡ್ತಿದ್ದೇನೆ. ಬನ್ನಿ ರೆಸಿಪಿನ ಸ್ಟಾರ್ಟ್ ಮಾಡುವ. ಮೊದಲಿಗೆ ಒಂದು ಅರ್ಧ ಕಪ್ ಗ್ರೌಂಡ್ ನಟ್ ಅಂದರೆ ಕಡಲೆಯನ್ನು ಚೆನ್ನಾಗಿ ಫ್ರೈ ಮಾಡಿ, ಇದಕ್ಕೆ ಈಗ 1/2 ಕಪ್ಪಷ್ಟು ಗಸಗಸೆಯನ್ನು ಹಾಕಿ ಫ್ರೈ ಮಾಡಿ. 2-3 ಮಿನಿಟ್ಸ್ ಫ್ರೈ ಆದ ನಂತರ ಇದಕ್ಕೆ 1/2 ಟೀಸ್ಪೂನ್ ಮೆಂತ್ಯೆಯನ್ನು ಹಾಕಿ ಮತ್ತೆ 1/2 ಕೋಕೋನಟನ್ನು ಹಾಕಿ ಫ್ರೈ ಮಾಡಿ, ಚೆನ್ನಾಗಿ ಫ್ರೈ ಮಾಡಬೇಕು ಇದನ್ನು. ಒಂದು 5 ಮಿನಿಟ್ಸ್ ಅಷ್ಟು ಫ್ರೈ ಮಾಡಿ, ನಂತರ ಒಂದು ಮಿಕ್ಸಿಂಗ್ ಜಾರ್ಗೆ ಹಾಕಿ ಇದಕ್ಕೆ ಸ್ವಲ್ಪ ಗಾರ್ಲಿಕ್ ಮತ್ತು ಜಿಂಜರ್ ಅಂದರೆ ಬೆಳ್ಳುಳ್ಳಿ ಮತ್ತು ಶುಂಠಿ ಮತ್ತು ಗ್ರೈಂಡ್ ಮಾಡಲಿಕ್ಕೆ ಸ್ವಲ್ಪ ನೀರನ್ನು ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡಿ, ಸ್ಮೂತ್ ಆಗಿ ಗ್ರೈಂಡ್ ಮಾಡಿ. ಈಗ ಒಂದು ಬಾಣಲೆಗೆ 1/4 ಟೀಸ್ಪೂನ್ ಎಣ್ಣೆ ಹಾಕಿ ಈ ಮೆಣಸನ್ನು ಫ್ರೈ ಮಾಡಿ, ಇಷ್ಟುವರೆಗೆ ಫ್ರೈ ಮಾಡಿ ಅದು ತೆಗೆದಿರಿ. ನಂತರ ಅದೇ ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕಿ 1 ಟೀಸ್ಪೂನ್ ಜೀರಿಗೆ ಹಾಕಿ, ಸ್ವಲ್ಪ ಕರಿಬೇವು ಸೊಪ್ಪು, ಇದನ್ನು ಫ್ರೈ ಮಾಡಿ. ಈಗ ಇದಕ್ಕೆ 2 ಈರುಳ್ಳಿಯನ್ನು ಕಟ್ ಮಾಡಿ ಹಾಕಿ, ಇದು ಕೂಡ ಚೆನ್ನಾಗಿ ಫ್ರೈ ಮಾಡಿ. ಇದಕ್ಕೀಗ 1 ಟೀಸ್ಪೂನ್ ಟರ್ಮರಿಕ್, 2 ಟೀಸ್ಪೂನ್ ರೆಡ್ ಚಿಲ್ಲಿ ಪೌಡರ್, 1 ಟೀಸ್ಪೂನ್ ಜೀರಿಗೆ, 1 ಟೀಸ್ಪೂನ್ ಕೊರಿಯಂಡರ್ ಪೌಡರ್ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಇದನ್ನೆಲ್ಲ ಸೇರಿಸಿ ಸ್ವಲ್ಪ ಫ್ರೈ ಮಾಡಿ. ನಂತರ ಇದಕ್ಕೆ ನಾವು ಗ್ರೈಂಡ್ ಮಾಡಿದ್ದ ಮಸಾಲವನ್ನು ಹಾಕಿ ಮಿಕ್ಸಿ ಜಾರ್ ಅಂತ ತೊಳೆದು ಅದರ ನೀರು ಕೂಡ ಹಾಕಿದ್ದಕ್ಕೆ, ಮತ್ತು ಇದನ್ನು ಫುಲ್ ಮಿಕ್ಸ್ ಮಾಡಿ, ಚೆನ್ನಾಗಿ ಮಿಕ್ಸ್ ಮಾಡಿ, ಒಳ್ಳೆ ಬಾಯ್ಲ್ ಆಗಿ. ಇದಕ್ಕೆ ಸ್ವಲ್ಪ ಬೆಲ್ಲವನ್ನು ಹಾಕಿ ಮತ್ತು ಚೆನ್ನಾಗಿ ಬಾಯ್ಲ್ ಮಾಡಿ. ಬಾಯ್ಲ್ ಆದ ನಂತರ ಇದಕ್ಕೆ ನಾವು ಫ್ರೈ ಮಾಡಿಟ್ಟ ಚಿಲ್ಲೀಸನ್ನು ಹಾಕಿ 1-5 ಮಿನಿಟ್ಸ್ ಚೆನ್ನಾಗಿ ಬಾಯ್ಲ್ ಆಗಿ, ಕವರ್ ಮಾಡಿ ಬಾಯ್ಲ್ ಮಾಡಿ. ಲಾಸ್ಟಿಗೆ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಸರ್ವ್ ಮಾಡಿ. ಇದು ನೀವು ರೋಟಿ ಜೊತೆ, ರೈಸ್ ಜೊತೆ, ಚಪಾತಿ ಜೊತೆ ತಿನ್ಬೋದು. ಈ ರೆಸಿಪಿಯನ್ನೊಮ್ಮೆ ಟ್ರೈ ಮಾಡಿ. ಇದು ಆ್ಯಕ್ಚುಲಿ ನಿಮಗೆ ರೋಟಿ, ಚಪಾತಿ, ನಾನ್, ಪರೋಟ ಅದರಲ್ಲೆಲ್ಲ ತಿನ್ಬೋದು, ತುಂಬ ಒಳ್ಳೆಯದಾಗ್ತದೆ. ಒಂಥರ ಡಿಫ್ರೆಂಟ್ ಟೇಸ್ಟ್ ಇದ್ರದ್ದು, ಟ್ರೈ ಮಾಡಿ ನೋಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಶೇರ್ ಮಾಡಿ. ಹೊಸ ವ್ಯೂವರ್ಸ್ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಮತ್ತು ಶೇರ್ ಮಾಡಿ. ಥ್ಯಾಂಕ್ ಯು.